ನಮಸ್ಕಾರ, ಮುಖ್ಯಾಂಶಗಳು. ಲಾಭದಾಯಕ ಹುದ್ದೆ ಪ್ರಕರಣ, ಆಮ್ ಆದ್ಮಿ ಪಕ್ಷದ 20 ಶಾಸಕರ ಅನರ್ಹತೆಗೆ ಚುನಾವಣಾ ಆಯೋಗದ ಶಿಫಾರಸು, ರಾಷ್ಟ್ರಪತಿಗಳಿಂದ ಅಂಗೀಕಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಒಡೆದು ಆಳುವ ನೀತಿ, ಹಲವು ಯೋಜನೆ ಜಾರಿಯಲ್ಲಿ ಅಕ್ರಮ, ಪ್ರಕಾಶ್ ಜಾವಡೇಕರ್ ಆರೋಪ. ಕೈಗಾರಿಕೆಗಳ ಸಮಗ್ರ ಬೆಳವಣಿಗೆಗೆ ಕೇಂದ್ರದಿಂದ ಕಾರ್ಯಯೋಜನೆ, ಇದೇ ಜೂನ್ ವೇಳೆಗೆ ಭಾರತದ ಅರ್ಥವ್ಯವಸ್ಥೆ ಮತ್ತಷ್ಟು ಉನ್ನತಿಗೆ, ಸುರೇಶ್ ಪ್ರಭು ವಿಶ್ವಾಸ. ಮತ್ತು ಬಡ ರೋಗಿಗಳಿಗೆ ಅಗ್ಗದ ದರದಲ್ಲಿ ಗುಣಮಟ್ಟದ ಔಷಧಿ ಒದಗಿಸಲು ದೇಶಾದ್ಯಂತ 3049 ಜನೌಷಧಿ ಮಳಿಗೆ, ಅನಂತಕುಮಾರ್. ವಾರ್ತೆಗಳ ವಿವರ. ಲಾಭದಾಯಕ ಹುದ್ದೆ ಹೊಂದಿದ್ದಕ್ಕಾಗಿ ದೆಹಲಿಯ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷದ 20 ಶಾಸಕರನ್ನು ಅನರ್ಹಗೊಳಿಸಲು ಕೇಂದ್ರ ಚುನಾವಣಾ ಆಯೋಗ ಮಾಡಿದ್ದ ಶಿಫಾರಸಿಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಇಂದು ಒಪ್ಪಿಗೆ ಸೂಚಿಸಿದ್ದಾರೆ. ಚುನಾವಣಾ ಆಯೋಗದ ಶಿಫಾರಸಿನಂತೆ ದೆಹಲಿ ವಿಧಾನಸಭೆಯ ಆಮ್ ಆದ್ಮಿ ಪಕ್ಷದ 20 ಶಾಸಕರ ಸದಸ್ಯತ್ವ ಅನರ್ಹಗೊಂಡಿದೆ ಎಂದು ಕಾನೂನು ಸಚಿವಾಲಯ ಹೊರಡಿಸಿರುವ ಅಧಿಸೂಚನೆಯಲ್ಲಿ ವಿವರಿಸಲಾಗಿದೆ. ಅನರ್ಹಗೊಂಡ ಎಲ್ಲ ಶಾಸಕರನ್ನು ಸಂಸದೀಯ ಕಾರ್ಯದರ್ಶಿಗಳನ್ನಾಗಿ ದೆಹಲಿ ಸರ್ಕಾರ ನೇಮಕಗೊಳಿಸಿತ್ತು. 2015 ಮಾರ್ಚ್ 13 2016 ಸೆಪ್ಟೆಂಬರ್ 8 ನಡುವಿನ ಅವಧಿಯಲ್ಲಿ ಶಾಸಕರು ಲಾಭದಾಯಕ ಹುದ್ದೆ ಹೊಂದಿದ್ದರು ಎಂದು ಅರ್ಜಿದಾರರು ದೂರಿನಲ್ಲಿ ಉಲ್ಲೇಖಿಸಿದ್ದರು. ದೆಹಲಿ ವಿಧಾನಸಭೆ 70 ಸದಸ್ಯ ಬಲ ಹೊಂದಿದ್ದು, ಈ 20 ಸದಸ್ಯರ ಅನರ್ಹತೆಯ ನಂತರವೂ ಆಪ್ ಸರ್ಕಾರದ ಬಹುಮತಕ್ಕೆ ಯಾವುದೇ ಧಕ್ಕೆ ಬರುವುದಿಲ್ಲ ಎಂದು ವಿಶ್ಲೇಷಿಸಲಾಗಿದೆ. ತುಮಕೂರು ಜಿಲ್ಲಾ ಬಿಜೆಪಿ ಬೂತ್ ಸಶಕ್ತೀಕರಣ ಸಭೆ ತುಮಕೂರಿನಲ್ಲಿಂದು ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಪಕ್ಷದ ರಾಜ್ಯ ಚುನಾವಣಾ ಉಸ್ತುವಾರಿ ಹಾಗೂ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಿದೆ. ರಾಜ್ಯದಲ್ಲಿ ಹಲವು ಯೋಜನೆಗಳ ಜಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಪಾಲು ಇದ್ದರೂ ಮುಖ್ಯಮಂತ್ರಿ ಅದನ್ನು ತಮ್ಮ ಯೋಜನೆ ಎಂದು ಬಿಂಬಿಸಿಕೊಳ್ಳುತ್ತಿದ್ದಾರೆ ಎಂದು ಆಕ್ಷೇಪಿಸಿದರು. ಬೆಂಗಳೂರು ನಗರದಲ್ಲಿ ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲವಾಗಿದ್ದು ಮಹಿಳೆಯರು ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ನಡೆಯುತ್ತಿದೆ. ಒಟ್ಟಾರೆ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದರು. ಕಾಂಗ್ರೆಸ್ ಮೀನ್ಸ್ ಕರಪ್ಷನ್, ಕಾಂಗ್ರೆಸ್ ಮೀನ್ಸ್ ಜನತಾಕ್ಕೆ ಸಾಥ್ ಧೋಕಾ. ಅಂಡ್ ವಾಟ್ ಸಿದ್ದರಾಮಯ್ಯ ಗವರ್ಮೆಂಟ್ ಅಂಡ್ ವಾಟ್ ಕರ್ನಾಟಕ ಕಾಂಗ್ರೆಸ್ ಇಸ್ ಡೂಯಿಂಗ್ ಅಂಡ್ ಇವನ್ JDS ಹಿಯರ್ ಡೂಯಿಂಗ್ ಇಸ್ ಪೀಪಲ್ಸ್. ದೇ ಆರ್ ಡಿಸ್ರಿಗಾರ್ಡಿಂಗ್ ಪೀಪಲ್, ದೇ ಆರ್ ಇನ್ ಟು ದೇರ್ ಓನ್ ಗೇಮ್, ದೇ ಆರ್ ಇನ್ ಟು ಕರಪ್ಷನ್. ಕ್ಯೋಕಿ ಲೋಗೋ ಕೋ ಲಗ್ತಾ ಹೈ ಕಿ ಜೈಸೆ ಇನ್ಹೋನೆ ದಿಯಾ ರೇ, ಇನ್ಹೋನೆ ಕುಚ್ ನಹೀ ದಿಯಾ, ಯೇ ತೋ ಕೇವಲ ಪೈಸಾ ಖಾಲಿ ಕಾ ಕಾಮ್ ಕರ್ತೆ ಹರ್ ಚೀಜ್ ಮೇ. ಟಾಯ್ಲೆಟ್ ಮೇ ಭೀ 4000 ರೂಪಾಯಿ ಖಾತೆ ಬತಾವ್ ಹೈ ಕಿ ನಹೀ, 2000 ರೂಪಾಯಿ, 3000 ರೂಪಾಯಿ, 4000 ರೂಪಾಯಿ ಜೋ ಮಿಲೇಗಾ ಖಾತೆ, ಹರ್ ಏಕ್ ಚೀಜ್ ಮೇ ಪೈಸಾ ಖಾತೆ. ತೋ ಯೇ ಆಜ್ ಸರ್ಕಾರ ಕ್ಯಾ ಕರ್ ರಹೀ ಹೈ ಯಹಾ, ಡಿವೈಡ್ ಅಂಡ್ ರೂಲ್. ದ ಗವರ್ನಮೆಂಟ್ ಈಸ್ ಎಂಗೇಜ್ ಇನ್ ಟು ಡಿವೈಡಿಂಗ್ ದ ಸೊಸೈಟಿ. ಉದಾಹರಣೆ ಗುಜರಾತ್ ಮೇ ಭೀ ಕಾಸ್ಟ್ ಕಾ ಖೇಲ್ ಖೇಲಾ. ದೇಶದ ಆರ್ಥಿಕ ವ್ಯವಸ್ಥೆ ಸದೃಢವಾಗಿದ್ದು ಮುಂದಿನ ಜೂನ್ ವೇಳೆಗೆ ಅರ್ಥವ್ಯವಸ್ಥೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಿಂತ ಬೃಹತ್ ಆಗಿ ಬೆಳೆಯಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಮಂಗಳೂರಿನಲ್ಲಿಂದು ಹೇಳಿದ್ದಾರೆ. ಬಿಜೆಪಿ ಏರ್ಪಡಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಅವರು, ಕೈಗಾರಿಕೆಗಳ ಸಮಗ್ರ ಬೆಳವಣಿಗೆಗೆ ಕಾರ್ಯಯೋಜನೆಯೊಂದನ್ನು ರೂಪಿಸಲಾಗಿದೆ. ಒಟ್ಟು ಆಂತರಿಕ ಉತ್ಪನ್ನ ಜಿಡಿಪಿ ದರವನ್ನು ಅಂದಾಜು ಮಾಡುವಾಗ ದೇಶ ಮತ್ತು ರಾಜ್ಯಗಳನ್ನು ಪರಿಗಣಿಸಲಾಗುತ್ತಿತ್ತು. ಇನ್ನು ಮುಂದೆ ಜಿಲ್ಲಾ ಮಟ್ಟದಲ್ಲೂ ಜಿಡಿಪಿ ದರ ಕುರಿತು ಪರಿಗಣನೆ ಮಾಡುವ ಬಗ್ಗೆ ಚಿಂತನೆ ನಡೆಯುತ್ತಿದೆ ಎಂದು ಹೇಳಿದರು. Have you thought about it 20 years ago? That we can talk to people like this on mobile in this particular manner? But what has happened in 20 years? In the next 7-8 years we'll see. ಗಳನ್ನು ಮಂಜೂರು ಮಾಡಿದೆ ಎಂದು ತಿಳಿಸಿದರು. ಅಧೀನದಲ್ಲಿ ಈಗಾಗಲೇ ಸಮಿತಿಯ ರಚನೆ ಆಗಿ ಗಂಜಿ ಮಠದಲ್ಲಿ ಅದರ ಎಕ್ಸ್ಪೋರ್ಟ್ ಝೋನ್ ಅಲ್ಲಿ ಉಳಿದಿರತಕ್ಕಂಥ ಜಾಗದ ಜೊತೆಗೆ ಪರಿಶೀಲನೆಗಳಾಗಿದೆ. ಕೇಂದ್ರ ಸರ್ಕಾರದ ಒಪ್ಪಿಗೆಗೆ ಈಗಾಗಲೇ ನಾವು ಕಳಿಸಿಕೊಟ್ಟಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಅದಾಗ್ತದೆ. ಅದರ ಜೊತೆಗೆ ನೀತಿ ಆಯೋಗ ಇನ್ನೊಂದು ಪ್ರಕಟೀಕರಣವನ್ನು ಮಾಡಿದೆ. ಮಂಗಳೂರನ್ನ ಹೆಲ್ತ್ ಟೂರಿಸಂನ ಆಧಾರದಲ್ಲಿ ಜೋಡಿಸಿ ಎಲ್ಲ ಆಸ್ಪತ್ರೆಗಳ ವಿದೇಶದಿಂದ ಬರತಕ್ಕಂಥ ಆಸ್ಪತ್ರೆಗಳ ಜೊತೆ ಜೋಡಣೆ ಮಾಡತಕ್ಕಂಥ ಪ್ರಕ್ರಿಯೆಗಳಾಗಿದೆ. ಹೀಗೆ ಕೇಂದ್ರ ಸರ್ಕಾರ ಹೊಸ ಹೊಸ ಯೋಜನೆಗಳ ಅಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಗಾಳಿ ಬೀಸುತ್ತಿದೆ.
ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ಆರಂಭವಾಗುವ ವಿಶ್ವ ಆರ್ಥಿಕ ಒಕ್ಕೂಟದ 48ನೇ ಸಮಾವೇಶದ ಪೂರ್ಣಾಧಿವೇಶನದಲ್ಲಿ ಪಾಲ್ಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಅತಿದೊಡ್ಡ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಪ್ರಧಾನಿ ನಾಳೆ ಸ್ವಿಟ್ಜರ್ಲೆಂಡ್ಗೆ ಪ್ರಯಾಣ ಬೆಳೆಸಲಿದ್ದು ಹಣಕಾಸು ಸಚಿವ ಅರುಣ್ ಜೇಟ್ಲಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಮತ್ತಿತರ ಪ್ರಮುಖರು ನಿಯೋಗದಲ್ಲಿ ಇರುತ್ತಾರೆ. ನಾಡಿದ್ದು ಮಂಗಳವಾರ ಪ್ರಧಾನಿ ವಿಶ್ವ ಆರ್ಥಿಕ ಒಕ್ಕೂಟ ಸಮಾವೇಶದ ಶೃಂಗಸಭೆಯ ಮೊದಲ ದಿನ ಪ್ರಧಾನ ಭಾಷಣ ಮಾಡಲಿದ್ದಾರೆ. ಇದೇ ಮೊದಲ ಬಾರಿಗೆ ಭಾರತ ಸಮಾವೇಶದ ಸ್ವಾಗತ ಕಾರ್ಯಕ್ರಮವನ್ನು ಪ್ರಾಯೋಜಿಸುತ್ತಿದ್ದು ಯೋಗ, ಸಾಂಸ್ಕೃತಿಕ ಕಾರ್ಯಕ್ರಮ, ಭಾರತದ ಖಾದ್ಯಗಳನ್ನು ಪರಿಚಯಿಸಲಿದೆ. ಇದೇ ವೇಳೆ ಪ್ರಧಾನಿ ಸ್ವಿಸ್ ಕಾನ್ಫೆಡರೇಷನ್ ಅಧ್ಯಕ್ಷ ಅಲೆನ್ ಬೆರ್ಸೆಟ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬಂಡವಾಳ ಹೂಡಿಕೆಗೆ ಸೂಕ್ತ ತಾಣವಾಗಿರುವ ಭಾರತಕ್ಕೆ ಉದ್ಯಮಿಗಳನ್ನು ಸಮಾವೇಶದ ಮೂಲಕ ಪ್ರಧಾನಿ ಆಹ್ವಾನಿಸಲಿದ್ದಾರೆ. ನವಭಾರತದ ಪರಿಕಲ್ಪನೆ, ಇತ್ತೀಚಿನ ಆರ್ಥಿಕ ಸುಧಾರಣೆಗಳನ್ನು ಪ್ರಧಾನಿ ಪ್ರಸ್ತಾಪಿಸಲಿದ್ದಾರೆ. ಜಾಗತಿಕ ಪ್ರಮುಖ ಕಂಪನಿಗಳ ಸಿಇಒಗಳ ಸಭೆಯಲ್ಲಿಯೂ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದಾರೆ. ಅಂದು 60 ಜಾಗತಿಕ ಕಂಪನಿಗಳ ಸಿಇಒಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಔತಣಕೂಟ ಏರ್ಪಡಿಸಿದ್ದಾರೆ. ಸ್ವಿಟ್ಜರ್ಲೆಂಡ್ನಲ್ಲಿ ಭಾರತ ರಾಯಭಾರಿ ಸಿಬಿ ಜಾರ್ಜ್ ಸಮಾವೇಶದ ವಿವರ ನೀಡಿದರು. Business leaders and CEOs are participating in the event. A lot of heads of states, heads of governments are coming in. Several political leadership is coming. The Prime Minister is coming here to give his keynote address at the opening session. This is an important occasion, and the people assembling here are looking forward to listening to Prime Minister and his, and also looking at the achievements, the transformation that India happened in the last few years in India, covering all areas of economic progress in the last few years. ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ದೆಹಲಿಯ ತಮ್ಮ ನಿವಾಸದಲ್ಲಿಂದು ಆಯೋಜಿಸಿದ್ದ ಸಂಕ್ರಾಂತಿ ಮಹೋತ್ಸವ 2018 ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ಉಪರಾಷ್ಟಪತಿ ಹಮೀದ್ ಅನ್ಸಾರಿ, ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಹಾಗೂ ಹಲವು ಕೇಂದ್ರ ಸಚಿವರು ಪಾಲ್ಗೊಂಡಿದ್ದರು. ಪ್ರಧಾನಿ ಮೋದಿ, ಭಾರತೀಯ ಹಬ್ಬ ಮತ್ತು ಉತ್ಸವಗಳು ಪ್ರಕೃತಿಯೊಂದಿಗೆ ಸಮ್ಮಿಳಿತಗೊಂಡಿದ್ದು ಅದರೊಂದಿಗೆ ಗ್ರಾಮೀಣ ಸಂಸ್ಕೃತಿ, ಕೃಷಿಕರ ಜೀವನವೂ ಸಹ ಲಯಬದ್ಧವಾಗಿ ಹೊಂದಿಕೊಂಡಿವೆ ಎಂದರು. ಸಂಸ್ಕಾರದ ಸಂಕ್ರಮಣವಾಗಿರುವ ಸಂಕ್ರಾಂತಿ ಉತ್ಸವವನ್ನು ತಲೆಮಾರಿನಿಂದ ತಲೆಮಾರಿಗೆ ಮುಂದುವರೆಸುವ ಉದ್ದೇಶದಿಂದ ಆಯೋಜಿಸಿರುವ ಉಪರಾಷ್ಟಪತಿಗಳ ಆಶಯವನ್ನು ಪ್ರಧಾನಿ ಕೊಂಡಾಡಿದರು. ಪಾರಿವಾರಿಕ ಮೌಲ್ಯಕ್ಕೂ ಸಾಮಾಜಿಕ ಮೌಲ್ಯಕ್ಕೂ ರಾಷ್ಟ್ರೀಯ ಮೌಲ್ಯಕ್ಕೂ ಬಲ ದಿಯಾ ಹೈ. हमारे उपराष्ट्रपति जी का वर्षों से परंपरा रही है. इस बहाने ಉತ್ಸವಗಳು ಪಾರಂಪರಿಕ, ಸಾಮಾಜಿಕ ಹಾಗೂ ರಾಷ್ಟ್ರೀಯ ಮೌಲ್ಯಗಳನ್ನು ಬಲಗೊಳಿಸುತ್ತವೆ ಎಂದು ಅವರು ಅಭಿಪ್ರಾಯಪಟ್ಟರು. ಸ್ನೇಹ ಮಿಲನ್ ಏಕ ಪ್ರಕಾರ ಸೆ ಸಂಸ್ಕಾರ ಔರ್ ಸ್ನೇಹ ಕಾ ಉನ್ಹೊನೆ ಬಡಾ ಅದ್ಭುತ ನಾತಾ ಜೋಡಾ ಹುವಾ ಹೈ. ಜಿನ್ ಕಲಾಕಾರೋನೆ ಪ್ರಸ್ತುತಿ ಕಿ मैं उनको बधाई देता हूं, क्योंकि नृत्य और योग को जोड़ना और इतना शरीर से काम लेना अपने आप में बहुत बड़ी तपस्या आवश्यक रहती है. ನೆರೆ ದೇಶದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಲು ಭಾರತ ಬಯಸುತ್ತದೆ. ಆದರೆ ಆ ರಾಷ್ಟ್ರ ತನ್ನ ಧೋರಣೆ ಬದಲಿಸಿಕೊಳ್ಳದಿದ್ದರೆ ತಕ್ಕ ಪ್ರತ್ಯುತ್ತರ ನೀಡಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆ ನೀಡಿದ್ದಾರೆ. ಲಖನೌದಲ್ಲಿಂದು ಸಾರ್ವಜನಿಕ ಸಭೆ ಉದ್ದೇಶಿಸಿ ಅವರು, ಶತ್ರುಗಳು ಯಾರೇ ಆಗಿರಲಿ ಅವರ ವಿರುದ್ಧ ದಾಳಿ ನಡೆಸಲಾಗುವುದು ಎಂದು ಜಗತ್ತಿಗೆ ಈಗಾಗಲೇ ಭಾರತ ಸಂದೇಶ ನೀಡಿದೆ. ಶತ್ರುಗಳು ದೇಶದ ಒಳಗಿರಲಿ ಅಥವಾ ಹೊರಗಿರಲಿ ಅವರ ವಿರುದ್ಧ ದಾಳಿ ನಿಶ್ಚಿತ ಎಂದು ಹೇಳಿದರು. ಪಾಕಿಸ್ತಾನ ಕೆಲವು ತಿಂಗಳಿನಿಂದ ಗಡಿಯಲ್ಲಿ ನಡೆಸಿದ ಅಪ್ರಚೋದಿತ ದಾಳಿಯಿಂದ 17 ಯೋಧರು ಹುತಾತ್ಮರಾಗಿದ್ದಾರೆ ಎಂದು ಅವರು ತಿಳಿಸಿದರು. पाकिस्तान की धरती पर जाकर आतंकवादियों का सफाया करने में पूरी तरह से कामयाब रहे. हमने सारी दुनिया को यह संदेश दे दिया कि हम केवल इस पार ही नहीं,
जरूरत पड़ी तो उस पार भी जाकर मार सकते हैं, यह भारत के अंदर ताकत पैदा हो। ಜಗತ್ತಿನ ಎಲ್ಲರನ್ನೂ ಒಂದುಗೂಡಿಸುವ ಶಕ್ತಿ ಹಿಂದೂ ಧರ್ಮಕ್ಕಿದೆ ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಗುವಾಹಟಿಯಲ್ಲಿಂದು ಹೇಳಿದ್ದಾರೆ. ಆರ್ಎಸ್ಎಸ್ ಆಯೋಜಿಸಿದ್ದ ರ್ಯಾಲಿ ಉದ್ದೇಶಿಸಿ ಅವರು ಸತ್ಯ, ಕರುಣೆ, ಶುಚಿತ್ವ ಹಾಗೂ ತಪಸ್ಸು ಎಂಬ ನಾಲ್ಕು ಅಂಶಗಳನ್ನು ಒಳಗೊಂಡಿರುವ ಹಿಂದೂ ಧರ್ಮ ಜಾಗತಿಕ ಶಾಂತಿಗೆ ಅತ್ಯುತ್ತಮ ಮಾರ್ಗವಾಗಿದೆ ಎಂದರು. ಕಾಲಕಾಲಕ್ಕೆ ಭಾರತ ಉತ್ಥಾನವಾಗಲಿದ್ದು ಆ ಮೂಲಕ ಇಡೀ ಜಗತ್ತಿಗೆ ಶಾಂತಿ ಕಲ್ಪಿಸಲಿದೆ. ಶಾಂತಿ ಮಂತ್ರದಿಂದ ಎಲ್ಲರೂ ನೆಮ್ಮದಿಯಾಗಿ ಬದುಕಲು ಅನುವು ಮಾಡಿಕೊಡಲಿದೆ ಎಂದರು. ಧರ್ಮಕ್ಕೆ ಮೂಲಮೆ ಅಂತರ್ಬಾಹ್ಯ ಪವಿತ್ರತೆ, ಧರ್ಮಕ್ಕೆ ಮೂಲಮೆ ಇನ್ ಸಾರೆ ತತ್ವಕ್ಕೆ ಅಪನೆ ಜೀವನಕ್ಕೆ ಆಚರಣೆ ಉತಾರನೆ ಕಿ ತಪಸ್ಯಾ ಹೇ. ಧರ್ಮಕ್ಕೆ ಚಾರ್ ಪೈರ್ ಹೇ, ಸತ್ಯ, ಕರುಣಾ, ಶುಚಿತ. ಸಮಯ ಸಮಯ ಪರ ಭಾರತ ವರ್ಷ ಕಾ ಉತ್ಥಾನ ಹೋತಾ ಹೇ ಔರ್ ಉಸ್ ಉತ್ಥಾನ ಕೆ ದ್ವಾರಾ ಸಾರೀ ದುನಿಯಾ ಕೋ ಖೋಯಾ ಹುವಾ ಸಂತುಲನ ವಾಪಸ್ ಲಾನೆ ವಾಲಾ, ದುನಿಯಾ ಕೆ ಸಬ್ ಲೋಗೋ ಕೋ ಸುಖಿ ಕರ್ನೆ ಕಾ ನಯಾ ರಾಸ್ತಾ ಬನಾನೆ ವಾಲಾ ಧರ್ಮ ಪ್ರದಾನ ಕಿಯಾ ಜಾತಾ ಹೇ. ಔರ್ ಇಸ್ಲಿ ಅಪನೆ ಭಾರತ ವರ್ಷ ಮೇ ಕಿಸಿ ಭಿ ಭಾಷಾ ಕೋ ಬೋಲ್ನೆ ವಾಲೆ ಲೋಗ್ ಹೋ, ಕಿಸಿ ಭಿ ಪಂಥ ಸಂಪ್ರದಾಯ ಕೋ ಮಾನ್ನೆ ವಾಲೆ ಲೋಗ್ ಹೋ, ಕೋಯಿ ಸಾ ಉನ್ಕಾ ಖಾನ್ ಪಾನ್ ರೀತಿ ರಿವಾಜ್ ರಹನ್ ಸಹನ್ ಕಾ ತರೀಕಾ ಹೋ, ಭಾರತ ವರ್ಷಕ್ಕೆ ಕಿಸಿ ಭೂಮಿ ಪರ್ ವೋ ರಹನೆ ವಾಲೆ ಹೋ, ಕಿಸಿ ಪ್ರಾಂತಕ್ಕೆ ಹೋ, ಸಬ್ಕೆ ಮಹಾಪುರುಷೋನೆ ಭಾರತ್ ಕಿ ಪ್ರಶಸ್ತಿ ಗಾಯಿ ಹೇ. ಅದಮ್ಯ ಚೇತನ ಸಂಸ್ಥೆ ಶಂಕರ ಕ್ಯಾನ್ಸರ್ ಪ್ರತಿಷ್ಠಾನದ ಸಹಯೋಗದಲ್ಲಿ ಬೆಂಗಳೂರಿನ ಗಿರಿನಗರದಲ್ಲಿಂದು ಮಹಿಳೆಯರಿಗೆ ಏರ್ಪಡಿಸಿದ್ದ ಉಚಿತ ಆರೋಗ್ಯ ಶಿಬಿರವನ್ನು ಕೇಂದ್ರ ಸಂಸದೀಯ ವ್ಯವಹಾರಗಳು, ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್ ಉದ್ಘಾಟಿಸಿದರು. ಶಾಸಕ ರವಿ ಸುಬ್ರಹ್ಮಣ್ಯ, ಅದಮ್ಯ ಚೇತನ ಮುಖ್ಯಸ್ಥೆ ತೇಜಸ್ವಿನಿ ಅನಂತಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಅನಂತಕುಮಾರ್, ಅದಮ್ಯ ಚೇತನಾ ಸಂಸ್ಥೆ ಅನ್ನ, ಅಕ್ಷರ ಮತ್ತು ಆರೋಗ್ಯಕ್ಕೆ ವಿಶೇಷ ಒತ್ತು ನೀಡಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿನ 200,000 ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಪೂರೈಸುವ ಯೋಜನೆ ಜಾರಿಗೊಳಿಸುತ್ತಿದೆ. ಆರೋಗ್ಯ ಚೇತನಾ ಕಾರ್ಯಕ್ರಮದಡಿ 100 ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಿ ಸುಮಾರು 40,000 ಜನರಿಗೆ ನೆರವು ಒದಗಿಸಿದೆ ಎಂದರು. ಕೇಂದ್ರ ಸರ್ಕಾರ ಆರೋಗ್ಯ ಕ್ಷೇತ್ರಕ್ಕೆ ಆದ್ಯತೆ ನೀಡಿದ್ದು ಬಡ ರೋಗಿಗಳಿಗೆ ಅಗ್ಗದ ದರದಲ್ಲಿ ಗುಣಮಟ್ಟದ ಔಷಧಿ ಒದಗಿಸಲು 3,049 ಜನೌಷಧಿ ಮಳಿಗೆಗಳನ್ನು ತೆರೆದಿದೆ ಎಂದು ವಿವರಿಸಿದರು. 10,000 ಫಾರ್ಮಾಸಿಗಳಲ್ಲಿ 1,200 ಕಂಪನಿಗಳಿಗೆ ಮಾತ್ರ ಈ ಸರ್ಟಿಫಿಕೇಟ್ ಇರುವುದರಿಂದ ಕ್ವಾಲಿಟಿ ಮೆಡಿಸಿನ್ಸ್ ಇವತ್ತು ಜನೌಷಧಿ ಅಂತರವಾಗಿ ಸಿಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಜನೌಷಧಿ ಖರೀದಿ ಮಾಡಿಕೊಂಡಿದ್ದೇನೆ. ತೇಜಸ್ವಿನಿ ಅನಂತಕುಮಾರ್, ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಬದಲಾವಣೆಯಾಗಿರುವ ಹಿನ್ನೆಲೆಯಲ್ಲಿ ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬರೂ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಅಗತ್ಯ ಎಂದರು. ಇದೇ ಸಂದರ್ಭದಲ್ಲಿ ಸಾಧಕರನ್ನು ಸನ್ಮಾನಿಸಲಾಯಿತು. ಇದಕ್ಕೂ ಮುನ್ನ ಸಚಿವ ಅನಂತಕುಮಾರ್ ಪರಿಸರ ಜಾಗೃತಿ ಮೂಡಿಸಲು ಶಾಲಾ ಮಕ್ಕಳು ಹಮ್ಮಿಕೊಂಡಿದ್ದ ಸೈಕಲ್ ದಿನಕ್ಕೆ ಚಾಲನೆ ನೀಡಿದರು. ಗ್ರಾಮಗಳ ಸಶಕ್ತೀಕರಣಕ್ಕೆ ಕೇಂದ್ರ ಸರ್ಕಾರ ಅತಿ ಹೆಚ್ಚಿನ ಆದ್ಯತೆ ನೀಡಿದ್ದು ಅಭಿವೃದ್ಧಿ ಕಾರ್ಯಗಳ ಹಣವನ್ನು ನೇರವಾಗಿ ಗ್ರಾಮಸಭೆಗಳಿಗೆ ಪೂರೈಸಲಾಗುತ್ತಿದೆ ಎಂದು ಕೇಂದ್ರ ಕ್ರೀಡಾ ಮತ್ತು ಯುವಜನ ವ್ಯವಹಾರಗಳ ಖಾತೆ ಸಚಿವ ರಾಜ್ಯವರ್ಧನ್ ರಾಥೋಡ್ ಜೈಪುರದಲ್ಲಿಂದು ತಿಳಿಸಿದ್ದಾರೆ. 3 ಹಿಂದೆ ಗ್ರಾಮಸಭೆಗಳು ಯಾವ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳಬೇಕು, ಹಣ ಹೇಗೆ ವೆಚ್ಚ ಮಾಡಬೇಕು ಎಂಬುದನ್ನು ಜಿಲ್ಲಾ ಪಂಚಾಯಿತಿಗಳು ನಿರ್ಧರಿಸುತ್ತಿದ್ದವು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಗ್ರಾಮಸಭೆಗಳು ತಮ್ಮ ಅಗತ್ಯಗಳಿಗೆ ತಕ್ಕಂತೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ಹಣವನ್ನು ನೇರವಾಗಿ ಅವುಗಳಿಗೆ ಒದಗಿಸಲು ನಿರ್ಧರಿಸಿ ಕ್ರಮ ಕೈಗೊಂಡಿದೆ ಎಂದು ವಿವರಿಸಿದರು. 5 ಪಂಚವಾರ್ಷಿಕ ಯೋಜನೆಯನ್ನು ರದ್ದುಪಡಿಸಿದ ಪ್ರಧಾನಿ ನರೇಂದ್ರ ಮೋದಿ ಗ್ರಾಮಸಭೆಗಳು ತಮ್ಮ ಹಳ್ಳಿಗಳ ಅಭಿವೃದ್ಧಿಗೆ ಅಗತ್ಯವಿರುವ ಪಂಚವಾರ್ಷಿಕ ಯೋಜನೆ ರೂಪಿಸಿಕೊಳ್ಳಲು ಅನುವು ಮಾಡಿಕೊಟ್ಟಿದೆ ಎಂದು ಸಚಿವ ರಾಥೋಡ್ ಹೇಳಿದರು. ಪಿಚಲೆ 3 ಸಾಲ ಪೆಹಲೆ ಆಕೆ ಗಾಂವ್ ಪೈಸಾ ಆತಾ
वो गांव का पैसा वो जिला परिषद निश्चय करता था कि गांव में पैसा कैसे खर्च होगा, गांव वाले तय नहीं कर सकते थे। यानी पीड़ा तो गांव को हो लेकिन गांव में कैसा खर्च होगा वो निश्चय करेगा जिला परिषद। लेकिन पिछले 3 साल से प्रधानमंत्री मोदी जी ने तय करा कि जो पैसा केंद्र से आएगा वो ना राज्य के पास जाएगा ना जिला परिषद के पास जाएगा, वो सीधा का सीधा पैसा ग्राम सभा के पास आएगा ताकि आप निश्चय करें कि पैसा कहां खर्च हो रहा है। ಗಡಿಭಾಗ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿಂದು ಬಿಜೆಪಿ ಪರಿವರ್ತನಾ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 250,000 ಕೋಟಿ ರೂಪಾಯಿ ಸಾಲದ ಹೊರೆಯನ್ನು ಜನರಿಗೆ ಹೊರಿಸಿದೆ. ಕೇಂದ್ರದಿಂದ ಬಿಡುಗಡೆಯಾಗಿರುವ ಅನುದಾನವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಹೇಳಿದರು. ಇಂದಿನ ಯಾವುದೇ ಮುಖ್ಯಮಂತ್ರಿ 14 ಕೋಟಿ ರೂಪಾಯಿ ತಗೊಳ್ಳುವಂತಹ ಸಾಲ ಒಂದೇ ವರ್ಷ 5 ವರ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಾಲ ತಗೊಳ್ಳುತ್ತಾರೆ. 1,65,000 ಕೋಟಿ ಪಡ್ತೇವೆ ಇನ್ನೊಂದು ದಿನ ಸ್ವಾಮಿ ನೀರಾವರಿಗೆ ದುಡ್ಡು ಕೊಡ್ತಾ ಇಲ್ಲ, ಪರಿಷತ್ ಜಾತಿ ಪರಿಷತ್ ಜನರ ಅಭಿವೃದ್ಧಿಗೆ ದುಡ್ಡು ಕೊಡ್ತಾ ಇಲ್ಲ. ಒಂದೊಂದು ಎಸ್ಟಿಮೇಟ್ 100 ಕೋಟಿ 125 ಕೋಟಿ ಮಾಡಿ ಮೇಲಿರೋದು 25 ಕೋಟಿ ಬೇಕು, 100 ಕೋಟಿ ನಾನು ಕಮಿಷನ್ ಬೇಕು ಅಂತ ಹೇಳಿದ್ರೆ ಕಾಮಗಾರಿ ಒಳ್ಳೆಯದಾಗಲಿ ಸಾಧ್ಯ ಇಲ್ಲ. ಈ ರಾಷ್ಟ್ರವನ್ನು ಆಡತಕ್ಕಂತ ಪಕ್ಷದ ಮುಖಂಡ ವಿ ಶ್ರೀನಿವಾಸ ಪ್ರಸಾದ್ ಸಿದ್ದರಾಮಯ್ಯ ಅವರಿಗೆ ಬಡವರ ಹಾಗೂ ರೈತರ ಪರವಾದ ಕಾಳಜಿ ಇಲ್ಲ ಎಂದು ದೂರಿದರು. ಜವಾಬ್ದಾರಿ ರಾಜ್ಯದ ಮುಖ್ಯಮಂತ್ರಿಗಳು, ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ವಿಶ್ವದ ವಿವೇಚನೆ ಇಲ್ಲ ಅಂತಕ್ಕಂಥ ರೀತಿ 15 ಶತಮಾನ ಯಡಿಯೂರಪ್ಪ ಹೇಳಿದರೆ ಮನೆಯಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ವಿವೇಚನೆ ಇಲ್ಲವಲ್ಲ. ಚಿತ್ರದುರ್ಗ ಜಿಲ್ಲೆಯ ಜೆಡಿಎಸ್ ಕಾರ್ಯಕರ್ತರ ಸಭೆ ಕೊಪ್ಪಳದಲ್ಲಿ ನಿನ್ನೆ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ, ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರಲಿದ್ದು ಉತ್ತಮ ಆಡಳಿತ ನೀಡುವುದು ಪಕ್ಷದ ಉದ್ದೇಶವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಪಕ್ಷದ ಅಭ್ಯರ್ಥಿಯನ್ನು ಅಧಿಕೃತವಾಗಿ ಘೋಷಿಸಲಾಯಿತು. ನಾವು ಒಂದು ಪಕ್ಷಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ನಾನು ಕೊಟ್ಟರೆ ಅದು ಜಿಲ್ಲೆನ ಮೇಲೆ ಪರಿಣಾಮ ಬೀರುತ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷಕ್ಕೋಸ್ಕರವಾಗಿ ನಾನು ತ್ಯಾಗ ಮಾಡಲು ಸಿದ್ಧ ಇದ್ದೇನೆ ಅಂತಕ್ಕಂಥ ಮಾತು ಚರ್ಚೆಯಲ್ಲಿ ಅವರ ನನ್ನ ಜೊತೆ ಹೇಳಿದರು. ಅದರ ಮೇಲೆ ಇವೆಲ್ಲ ಬೆಳವಣಿಗೆ ಆಗಿದೆ. ಪಕ್ಷ ಉಳಿಸ್ಕೋಬೇಕು, ಚಿತ್ರದುರ್ಗದ ಒಂದು 3-4 ಸ್ಥಾನ ಗೆಲ್ಲೇಬೇಕೇ ಬಾರಿ ಅಂತಕ್ಕಂಥ ಹಿನ್ನೆಲೆಯೊಳಗೆ ಕಾಂತಣ್ಣ ಇವತ್ತು ಈ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಯಾವುದೋ ಹಣಕ್ಕೋ ಮಗನೊಂದಕ್ಕೋ ಯಾವುದೇ ರೀತಿಯಲ್ಲಿ ಆ ಒಂದು ವ್ಯಾಮಗಳಿಗೆ ಇವತ್ತು ಅವರು ಈಡಾಗಿಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಿತ್ತು. ಶಾಂತಭೀಷ್ಮ ಚೌಡಯ್ಯ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಅಂಬಿಗರ ಚೌಡಯ್ಯ ಅವರ ನಡೆ ನುಡಿ ವಿಚಾರಧಾರೆಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳುವ ಅಗತ್ಯವಿದೆ. ಶರಣರ ಜಯಂತಿಗಳನ್ನು ರಾಜ್ಯ ಸರ್ಕಾರ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ವಚನಗಳು 330 ವಚನಗಳು ಇವತ್ತು ಪೂರ್ವಂತಿಕೆ ಪ್ರತೀತಿ. ಇವತ್ತು ಬುಕ್ಕಳ ಇದ್ದಾಗ, ಶುಭ ಕಾರ್ಯ ಇದ್ದಾಗ, ಮನೆಯಲ್ಲಿ ಏನೋ ಶ್ರೀಮಂತ ಕಾರ್ಯ ಇದ್ದಾಗ ನೀವು ಪೂರ್ವಂತಿಕೆ ಮಾಡ್ತೀರಿ, ಎಲ್ಲ ಕಡೆ ಮಾಡ್ತಿರಲ್ಲ. ವೀರಗಾಸೆ ಅಂತಕ್ಕಂಥದ್ದು ಪರಂಪರೆ ಬಂದಿದ್ದು ಅಂಬಿಗರ ಚೌಡಯ್ಯನಿಂದ. ಆದರೆ ಅಂಬಿಗರ ಚೌಡಯ್ಯನಿಗೆ ನಿಜ ಶರಣರು ಅಂತೀವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ವಿಶುಕುಮಾರ್, ಬಸವಣ್ಣನವರ ಜೊತೆ ಇದ್ದ ನಿಜವಾದ ಶರಣರಲ್ಲಿ ಅಂಬಿಗರ ಚೌಡಯ್ಯ ಒಬ್ಬರಾಗಿದ್ದು ವಚನಗಳ ಮೂಲಕ ಸತ್ಯವನ್ನು ಪ್ರಚುರಪಡಿಸಿದ ಮಹಾನ್ ಶರಣರು. ಯಾವುದೇ ಜನಾಂಗಕ್ಕೆ ತಮ್ಮ ಬಗ್ಗೆ ಹೆಮ್ಮೆ ಹೊಂದಿರುವುದು ಅಗತ್ಯ ಎಂದರು. ಇಂತಹ ಜಾತಿಯಲ್ಲಿ ಹುಟ್ಟಬೇಕು ಅಂತ ಯಾರು ಕೇಳ್ಕೊಂಡು ಬಂದಿರಲಿಲ್ಲ. ಆದ್ರೆ ಆಕಸ್ಮಿಕವಾಗಿ ನಾವು ಹುಟ್ಟಿರ್ತೀವಿ. ಆದ್ರೆ ಆ ಕೀಳರಿಮೆಯನ್ನು ನಾವು ಯಾವತ್ತೂ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬಾರದು. 12ನೇ ಶತಮಾನದಲ್ಲಿ ಬಸವಣ್ಣಾದಿ ಶಿವಶರಣರು ಹೇಳಿದ್ದು ಇದೇ ಮಾತನ್ನ. ಅನೇಕ ಅಸಮಾನತೆಯ ವಿರುದ್ಧ ಲೇಖಕ ಡಾಕ್ಟರ್ ಎಸ್ ಕೆ ಮೇಲಕಾರ್, ಹಿಂದುಳಿದ ಜನಾಂಗಗಳಿಗೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವುದು ಅಗತ್ಯವಿದೆ ಎಂದು ಹೇಳಿದರು. ಅಂಬಿಗರ ಚೌಡಯ್ಯ ಒಂದು ಸ್ವಾಭಿಮಾನದ ನುಡಿಯನ್ನ ಹೇಳ್ತಾನೆ. ಅಂಬಿಗ ಅಂಬಿಗ ಎಂದು ನೀ ಕುಂದು ನುಡಿಯದರಯ್ಯ, ನಂಬಿದವರಿಗೆ ಒಂದೇ ಹುಟ್ಟಿನಲ್ಲೇ ಕಡೆ ಹಾಯಿಸುವೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ವೇದವ್ಯಾಸ ಸಾಕ್ಷಾತ್ ಅಗಸ್ತ್ಯ ಭೀಷ್ಮಾದೀಶರಂತೂ ಮಹಾನ ಗುರುವಿನ ಗುರುಗಳು ಮಹಾಭಾರತಕ್ಕೆ ಗುರುವಾಗಿರಲು ಅಂಬಿಗರಿಗೆ
ಗುರು ಇಲ್ಲ ಅಂತ ಹೇಳಿ ಇವತ್ತು ಕೊರಗುವ ದಿನ ನಾವು ಬಿಡಬೇಕಾಗಿದೆ. ಕ್ರೀಡಾಂಗಣದಲ್ಲಿ ಭಾರತೀಯ ಸೇನೆಯ ಬೆಂಗಳೂರು ಘಟಕದಿಂದ ಸೇನಾ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ. ಒಂದು ವಾರ ಕಾಲ ಹಮ್ಮಿಕೊಂಡಿರುವ ನೇಮಕಾತಿ ಶಿಬಿರದಲ್ಲಿ 11 ಜಿಲ್ಲೆಗಳ ಸುಮಾರು 20,000 ಹೆಚ್ಚು ಅಭ್ಯರ್ಥಿಗಳು ಪಾಲ್ಗೊಂಡಿದ್ದಾರೆ. ಸೇನೆಯ ಯೋಧ, ತಾಂತ್ರಿಕ, ಗುಮಾಸ್ತ, ಸ್ಟೋರ್ ಕೀಪರ್ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ನಿನ್ನೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಡೆಸಲಾಯಿತು. ಸೇನಾಧಿಕಾರಿ ಬಿಎಸ್ ಬಜ್ವಾ, ಸುಮಾರು 23,000 ಅಭ್ಯರ್ಥಿಗಳು ಸೇನಾ ನೇಮಕಾತಿ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ದೈಹಿಕ ಸಾಮರ್ಥ್ಯ ಹಾಗೂ ವಿದ್ಯಾರ್ಹತೆ ಪ್ರಮಾಣ ಪತ್ರಗಳ ಪರಿಶೀಲನೆ ನಡೆಯುತ್ತಿದೆ. ಇದು ಮುಕ್ತಾಯಗೊಂಡ ನಂತರ ಆಯ್ಕೆಗೊಂಡ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಖಾಲಿ ಇರುವ ಹುದ್ದೆಗಳಿಗೆ ಅವರನ್ನು ಭರ್ತಿ ಮಾಡಲಾಗುವುದು ಎಂದರು. ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದ ಉದ್ಯೋಗಾಕಾಂಕ್ಷಿ ಕಸಪ್ಪ ಎರಡನೇ ಬಾರಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದು ಈ ಬಾರಿ ಸಾಕಷ್ಟು ಪೈಪೋಟಿ ಇದೆ ಎಂದರು. ಮಂಡ್ಯ ಜಿಲ್ಲಾಡಳಿತ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಜಿಲ್ಲೆಯ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಮಾತೃಪೂರ್ಣ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುತ್ತಿದೆ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಚೇತನ್ ಕುಮಾರ್, ಮಾತೃಪೂರ್ಣ ಯೋಜನೆ ಕಳೆದ ಅಕ್ಟೋಬರ್ನಿಂದ ಜಾರಿಗೆ ಬಂದಿದೆ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಗರ್ಭಿಣಿ ಹಾಗೂ ಬಾಣಂತಿಯರಿಗೆ ಪೋಷಕಾಂಶಯುಕ್ತ ಆಹಾರ ಒದಗಿಸುವುದು ಇದರ ಉದ್ದೇಶವಾಗಿದೆ ಎಂದರು. ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ಬಿಸಿ ಊಟವನ್ನು ಕೊಡುವಂಥ ಒಂದು ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದ ಉದ್ದೇಶಗಳು ಏನಪ್ಪ ಅಂತಂದರೆ, ಅಂಗನವಾಡಿ ಕೇಂದ್ರಗಳಿಗೆ ಗರ್ಭಿಣಿ ಬಾಣಂತಿಯರು ಬಂದು ಊಟವನ್ನು ಮಾಡಬೇಕು ಒಂದು, ಆದರೆ ಜೊತೆಗೆ ಅವರಿಗೆ ಅಪೌಷ್ಟಿಕತೆಯಿಂದ ಏನು ಶಿಶು ಮರಣ ಅಥವಾ ತಾಯಿ ಮರಣ ಆಗ್ತಾಯಿತ್ತು ಇದನ್ನು ತಡೆಗಟ್ಟೋದಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಜೊತೆಗೆ ಗರ್ಭಿಣಿಯರಿಗೆ ಕಬ್ಬಿಣಾಂಶ ಮಾತ್ರೆಯನ್ನು ನುಂಗಿಸಿ ಅವರಿಗೆ ಯಾವುದೇ ರೀತಿಯಾದ ರಕ್ತಹೀನತೆಯನ್ನು ಬರೆದಿರೋದು ತಡೆಗಟ್ಟುವ ಒಂದು ಉದ್ದೇಶವನ್ನು ಈ ಒಂದು ಯೋಜನೆ ಹಮ್ಮಿಕೊಂಡಿದೆ. ಇಲ್ಲಿ ಇವಾಗ ಸುಮಾರು ದಿನದಿಂದ ಫಲಾನುಭವಿಗಳು ಮಾತೃಪೂರ್ಣ ಯೋಜನೆ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಪ್ರತಿಕ್ರಿಯಿಸಿದರು. ಕೆಲಸ ಮಾಡ್ಕೊಂಡೆಲ್ಲ ಊಟ ಮಾಡೋದು 2:30-3 ಗಂಟೆ ಆಗೋಯ್ತಿತ್ತು. ಅದರಲ್ಲಿ ಕರೆಕ್ಟಾಗಿ 1 ಗಂಟೆಗೆಲ್ಲ ಊಟ ಹಾಕ್ಬಿಡ್ತಾರೆ. ಅದರಿಂದ ಸ್ವಲ್ಪ ಪೌಷ್ಟಿಕಾಂಶ ಜಾಸ್ತಿ ಆಗ್ತಾ ಇದೆ. ದಿನ ಮೊಟ್ಟೆ, ಹಾಲು, ಸಾಂಬಾರು, ಒಂದು ಸರ್ತಿ ಪಲ್ಯ, ಉಪ್ಸಾರು ಎಲ್ಲ ದಿನ ಮಾಡ್ತಾರೆ. ಹಾಲು ಕೊಡ್ತಾರೆ, ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ಹೇಳ್ತಾರೆ. ಚೆನ್ನಾಗಿ ಅಡುಗೆ ಮಾಡ್ತಾರೆ, ಕ್ಲೀನಾಗಿ ಇರ್ತದೆ. ನೀರು, ಹಾಲು ಬಿಸಿ ಬಿಸಿ ಕೊಡ್ತಾರೆ, ಮೊಟ್ಟೆ ಎಲ್ಲ ಬೇಯಿಸ್ಕೊಡ್ತಾರೆ. ಅದಮ್ಯ ಚೇತನಾ ಸಂಸ್ಥೆ ಬೆಂಗಳೂರಿನ ಶ್ರೀವಿದ್ಯಾನಗರದಲ್ಲಿಂದು 108ನೇ ಹಸಿರು ಭಾನುವಾರದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಂಡು ಸಸಿ ನೆಟ್ಟರು. ಎರಡು ಸಾವಿರದ 2014 ಅಕ್ಟೋಬರ್ 2 ಜಾರಿಗೊಂಡ ಸ್ವಚ್ಛ ಭಾರತ ಅಭಿಯಾನದ ನಂತರ ಗ್ರಾಮೀಣ ಪ್ರದೇಶಗಳಲ್ಲಿ ಶೌಚಾಲಯಗಳ ಸಂಖ್ಯೆ 39%-76% ಹೆಚ್ಚಳವಾಗಿದೆ ಎಂದು ಕೇಂದ್ರ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಚಿವಾಲಯದ ಕಾರ್ಯದರ್ಶಿ ಪರಮೇಶ್ವರ ನಯ್ಯರ್ ಹೇಳಿದ್ದಾರೆ. ಈಗಾಗಲೇ 10 ರಾಜ್ಯಗಳ 300 ಜಿಲ್ಲೆಗಳ 300,000 ಗ್ರಾಮಗಳು ಬಯಲು ಬಹಿರ್ದೆಸೆ ಮುಕ್ತವಾಗಿವೆ. 2019 ಅಕ್ಟೋಬರ್ 2 ಒಳಗಾಗಿ ದೇಶಾದ್ಯಂತ ಸ್ವಚ್ಛ ಭಾರತ ಅಭಿಯಾನವನ್ನು ಸಾಕಾರಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದಂತೆ ಬಹುತೇಕ ರಾಜ್ಯಗಳು ಈ ಯೋಜನೆಗೆ ಪ್ರೋತ್ಸಾಹ ಬೆಂಬಲ ನೀಡುತ್ತಿವೆ ಎಂದರು. ನ್ಯೂಜಿಲೆಂಡ್ನಲ್ಲಿ ನಡೆದ 4 ರಾಷ್ಟ್ರಗಳ ಆಹ್ವಾನಿತ ಹಾಕಿ ಟೂರ್ನಿಯ ಮೊದಲ ಹಂತದ ಫೈನಲ್ನಲ್ಲಿ ಭಾರತ 1-2 ಗೋಲುಗಳ ಅಂತರದಿಂದ ಬೆಲ್ಜಿಯಂ ವಿರುದ್ಧ ಪರಾಭವಗೊಂಡಿದೆ. ಭಾರತ ಪಂದ್ಯದ 4 ಅವಧಿಗಳಲ್ಲಿ ಪ್ರಬಲ ಹೋರಾಟ ಪ್ರದರ್ಶಿಸಿದ್ದರೂ ಬೆಲ್ಜಿಯಂ ತಂಡದ ಸವಾಲು ಮೆಟ್ಟಿ ನಿಲ್ಲುವಲ್ಲಿ ವಿಫಲಗೊಂಡಿದೆ. ಬೆಲ್ಜಿಯಂ ಪರ ಟಾಮ್ ಬೂನ್ ಗೋಲು ಗಳಿಸಿದರೆ ಭಾರತ ಪರ ಮನ್ದೀಪ್ ಸಿಂಗ್ ಏಕೈಕ ಗೋಲು ಗಳಿಸಲಷ್ಟೇ ಶಕ್ತರಾದರು. ರೌಂಡ್ ರಾಬಿನ್ ಹಂತದಲ್ಲಿ ಭಾರತ 0-2 ಗೋಲುಗಳ ಅಂತರದಿಂದ ಬೆಲ್ಜಿಯಂ ವಿರುದ್ಧ ಸೋಲನುಭವಿಸಿತ್ತು. ಭಾರತ, ಬೆಲ್ಜಿಯಂ, ನ್ಯೂಜಿಲೆಂಡ್ ಮತ್ತು ಜಪಾನ್ ತಂಡಗಳನ್ನೊಳಗೊಂಡ ಟೂರ್ನಿಯ 2ನೇ ಹಂತ ಬುಧವಾರ ಹ್ಯಾಮಿಲ್ಟನ್ನಲ್ಲಿ ಆರಂಭವಾಗಲಿದೆ. ಇನ್ನು ಹವಾವರ್ತಮಾನ.
ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ಮೈಸೂರಿನಲ್ಲಿ ಕನಿಷ್ಠ ತಾಪಮಾನ 9.7 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣಹವೆ ಮುಂದುವರಿಯುವ ಸಂಭವ. ಬೆಂಗಳೂರಿನಲ್ಲಿ ಶುಭ್ರ ಆಕಾಶ, ಮುಂಜಾನೆ ವೇಳೆ ಕೆಲವು ಪ್ರದೇಶಗಳಲ್ಲಿ ಮಂಜು ಮುಸುಕಿದ ವಾತಾವರಣ ಸಂಭವ. ಗರಿಷ್ಠ 28 ಹಾಗೂ ಕನಿಷ್ಠ 13 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ. ಪ್ರಾದೇಶಿಕ ಸುದ್ದಿ ವಿಭಾಗ ದೂರದರ್ಶನ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯ ಎಸ್ಬಿಐ ಸುದ್ದಿ ಸೌರಭ ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಎಸ್ಬಿಐ ಸುದ್ದಿ ಸೌರಭ ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯ ಎಸ್ಬಿಐ ಸುದ್ದಿ ಸೌರಭ ಜನವರಿ 21 ರಾತ್ರಿ 8 ಪ್ರಸಾರ. ಈ ಸಂಚಿಕೆಯಲ್ಲಿ ಪುಟ್ಟಸ್ವಾಮಿ ಸೃಷ್ಟಿಸಿದ ರಾಮನಗರದ ಹಸಿರು ಸಿರಿ, ಸಕ್ಕರೆ ನಾಡಿನ ಅಕ್ಕರೆ ವೈದ್ಯ ಡಾಕ್ಟರ್ ಶಂಕರೇಗೌಡ, ಅಭ್ಯುದಯದಲ್ಲಿ ಟೆಕ್ಕಿಗಳ ಉಚಿತ ಪಾಠ, ಪ್ಲಾಸ್ಟಿಕ್ ಮುಕ್ತ ಗ್ರಾಮಕ್ಕೆ ಪ್ರೇಮ ಬರದ ಮುನ್ನುಡಿ. ತಪ್ಪದೆ ವೀಕ್ಷಿಸಿ ಎಸ್ಬಿಐ ಸುದ್ದಿ ಸೌರಭ ಜನವರಿ 21 ರಾತ್ರಿ 8 ಗಂಟೆಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಾಭದಾಯಕ ಹುದ್ದೆ ಪ್ರಕರಣ, ಮಾವಿ ಪಕ್ಷದ 20 ಶಾಸಕರ ಅನರ್ಹತೆಗೆ ಚುನಾವಣಾ ಆಯೋಗದ ಶಿಫಾರಸು, ರಾಷ್ಟ್ರಪತಿಗಳಿಂದ ಅಂಗೀಕಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಒಡೆದು ಆಳುವ ನೀತಿ, ಹಲವು ಯೋಜನೆ ಜಾರಿಯಲ್ಲಿ ಅಕ್ರಮ, ಪ್ರಕಾಶ್ ಜಾವಡೇಕರ್ ಆರೋಪ. ಕೈಗಾರಿಕೆಗಳ ಸಮಗ್ರ ಬೆಳವಣಿಗೆಗೆ ಕೇಂದ್ರದಿಂದ ಕಾರ್ಯಯೋಜನೆ, ಇದೇ ಜೂನ್ ವೇಳೆಗೆ ಭಾರತದ ಅರ್ಥವ್ಯವಸ್ಥೆ ಮತ್ತಷ್ಟು ಉನ್ನತಿಗೆ, ಸುರೇಶ್ ಪ್ರಭು ವಿಶ್ವಾಸ. ಮತ್ತು ಬಡ ರೋಗಿಗಳಿಗೆ ಅಗ್ಗದ ದರದಲ್ಲಿ ಗುಣಮಟ್ಟದ ಔಷಧಿ ಒದಗಿಸಲು ದೇಶಾದ್ಯಂತ 3049 ಜನೌಷಧಿ ಮಳಿಗೆ, ಅನಂತಕುಮಾರ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.